ಸರ್ ಸರ್ ಯಾರದು ನಮಸ್ಕಾರ ಸರ್ ಓಹೋ 800 ರೂಪಾಯಿ ಗಿರಾಕಿ ಚೆನ್ನಾಗಿದ್ದೀನಿ ಯಾ ಕೂತ್ಕೋ ಥ್ಯಾಂಕ್ ಯು ಸರ್ ನಾನೊಂದು ಚಿತ್ರ ನಿರ್ಮಾಣ ಮಾಡ್ತಾ ಇದ್ದೀನಿ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ನೀನಾ ಪರವಾಗಿಲ್ಲ ಕಣಯ್ಯ ಒಳ್ಳೆ ಸಾಹಸಕ್ಕೆ ಕೈ ಹಾಕಿದ್ಯಾ ನೋಡು ಈ ವಿಷಯ ಮುಂದಿಟ್ಕೊಂಡು ನನ್ನ ಹತ್ರ ದುಡ್ಡಿಗೇನಾದ್ರು ಬಂದಿದ್ರೆ ದೊಡ್ಡ ನಮಸ್ಕಾರ ಬಂದಾರಿ ಸುಂಕ ಇಲ್ಲ ಅಂತ ಹೊರಟೋದು ನಿಮ್ಮಿಂದ ಯಾರಿಗಾದ್ರೂ ಹಣ ಸಹಾಯ ಆಗುತ್ತಾ ಸರ್ ಆಗಿದ್ಯಾ ತಗೊಳ್ಳಿ 20,000 ರೂಪಾಯಿ ಅಡ್ವಾನ್ಸ್ ಯಾಕೆ ನನ್ನ ಸಿನಿಮಾ ಕಥೆಗೆ ನಿಮ್ಮ ಮನೆ ಏಳು ಮಾಡಿಸ್ದಾಗಿದೆ ಬೇರೆ ಯಾರದೋ ಮನೆಯಲ್ಲಿ ಶೂಟಿಂಗ್ ಮಾಡ್ಕೊಳ್ಳಕ್ಕಿಂತ ಪರಿಚಯಸ್ತ್ರು ನೀವು ನಿಮ್ಮ ಮನೆಯಲ್ಲಿ ಶೂಟಿಂಗ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ತಗೊಳ್ಳಿ 20,000 ರೂಪಾಯಿ ಅಡ್ವಾನ್ಸ್ ಅಡ್ವಾನ್ಸ್ 20,000 ಎಷ್ಟು ದಿನ ಶೂಟಿಂಗ್ ಮಾಡ್ತೀರಾ ನಾನೊಂದು 10 ದಿವಸ ಶೂಟಿಂಗ್ ಮಾಡಬೇಕು ಅಂತಿದ್ದೀನಿ ಸರ್ ದಿವಸಕ್ಕೆ 5,000 ರೂಪಾಯಿ ಕೊಡ್ತೀನಿ ಸರ್ ದಿನಕ್ಕೆ 5,000 ಅಂದ್ರೆ 10 ದಿನಕ್ಕೆ 50,000 ಏನಪ್ಪ ದುಡ್ಡು ಅಂದ ತಕ್ಷಣ ಮೇಲೆ ಕೊಟ್ಟಬಿಟ್ನಾ ಸರ್ 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 ತುಂಬಾ ಸಂತೋಷನಪ್ಪ ಅಯ್ಯೋ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಖಂಡಿತ ಬರ್ತೀನಿ ಸರ್ ಇದು ಬರೋ 15ನೇ ತಾರೀಕಿದೆ ಸರ್ ನಮಸ್ಕಾರ ಓಟ್ ಬನ್ನಿ ನೋಡಪ್ಪ ಶೂಟಿಂಗ್ ಮುಗಿದ ತಕ್ಷಣ ಹಣ ನನ್ನ ಕೈಗೆ ಕೊಡ್ಬೇಕು ಆಯ್ತು ನಿಮ್ ಕೈ ಕೊಡ್ತೀನಿ ನಿಮ್ ಕೈ ನಮಸ್ಕಾರ ನಮಸ್ಕಾರ ಅಡ್ವಾನ್ಸ್ ಬೇಗ ಶೂಟಿಂಗ್ ಸ್ಟಾರ್ಟ್ ಮಾಡಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ಭಾಗ್ಯದ ಲಕ್ಷ್ಮಿ ನಮ್ಮ ಮನೇಲಿ 10 ದಿನ ಅಲ್ಲ 10 ಕ್ಷಣನ ಶೂಟಿಂಗ್ ಪರ್ಮಿಷನ್ ಕೊಡಲ್ಲ ಅಲ್ಲ ಡ್ಯಾಡಿ ನನಗೆ ಕಂಡ್ರೇನೆ ಆಗೋದಿಲ್ಲ ನೀನು ಯಾಕೆ ಪರ್ಮಿಷನ್ ಕೊಟ್ಟೆ ಇದರಲ್ಲಿ ಏನಮ್ಮ ತಪ್ಪಿದೆ 5 ಅಲ್ಲ 10 ಅಲ್ಲ 20 ಅಲ್ಲ 50,000 ರೂಪಾಯಿ ಸಿಗುತ್ತೆ ಅಂದ್ರೆ ಯಾರು ತಾನೆ ಬಿಡ್ತಾರೆ ಅಷ್ಟಕ್ಕೂ ಇದ್ರ ನಿಮಗೆ ಏನು ತೊಂದ್ರೆ ತೊಂದ್ರೇನ ನನ್ನ ಮರ್ಯಾದೆನೆ ಹೋಗುತ್ತೆ ಅವರ ಶೂಟಿಂಗ್ ಅಂತ ಬರ್ತಿರೋದೇ ಒಂದು ನಾಟಕ ನಾಟಕ ಆ ವಿಜಯ್ ಇದನಲ್ಲ ನಾನು ಬಂದು ಲವ್ ಮಾಡ್ತೀನಿ ಅಂತ ಹೇಳ್ದ ನಾನು ಅವನು ಬುಗ್ದು ನನ್ನ ಮದುವೆ ಆಗೋದಾದ್ರೆ ಫಿಲ್ಮ್ ಸ್ಟಾರ್ನೇ ಅಂತ ಹೇಳ್ದೆ ಫಿಲ್ಮ್ ಸ್ಟಾರ ಮತ್ತ ನನಗೆ ಅದು ನಿನಗೆ ಬಿಟ್ಟಿದ್ದು ಡ್ಯಾಡಿ ಅವರು ಶೂಟಿಂಗ್ ಮಾಡೋ ನೆಪದಲ್ಲಿ ನನಗೆ ತೊಂದ್ರೆ ಕೊಡ ಬರ್ತಿದ್ದಾರೆ ನೀವು ಅವ್ರ ಹಣನ ಕೊಟ್ಬಿಡಿ ಹೌದು ಮಾವ ಅವ್ರು ಏನ್ ಮಾಡೋದಕ್ಕೂ ಹೇಳೋದಿಲ್ಲ ಅವ್ರು ತುಂಬಾ ಡೇಂಜರಸ್ ಅವ್ರು ಅಂತವ್ರು ಅಂತ ನನಗೆ ಗೊತ್ತಿರಲಿಲ್ವಲ್ಲ ಅವ್ರು ಕೊಟ್ಟಿರೋ ಹಣ ವಾಪಸ್ ಕೊಟ್ಟು ಶೂಟಿಂಗ್ ಬರಬೇಡಿ ಅಂತ ಹೇಳ್ತೀನಿ ಶೂಟಿಂಗ್ ಇಲ್ಲ ಏನೂ ಇಲ್ಲ ನಾನೇ ಓನರ್ ಹೇಳ್ತಾ ಇದ್ದೀನಿ ತಗೊಂಡೋಗು ಆ ಕಡೆಗೆ ಏನೋ ಮಾಡೋದೀಗ ಇಲ್ಲ ಡೈರೆಕ್ಟರ್ ಮನೆ ಇಲ್ಲ ಐತೆ ಹೋಗಿ ಕರ್ಕೊ ಬರ್ತೀನಿ ಹಾಗೆ ಮಾಡ್ಬೇಕಪ್ಪ ಡೈರೆಕ್ಟರ್ ನಾ ಕರ್ಕೊಂಬಾ ಯಾರನ್ನಾರು ಕರ್ಕೊಂಬಾ ಹೋಗೋ ಹೋಗೋ ಏನೇನೋ ಮಾಡಿಸಲು ಯಾಕೆ ನಮ್ಮವ್ರನ್ನ ಅಳಗ್ ಬಿಡ್ತಾ ಇಲ್ಲ ಹೋಗ್ರ ಶೂಟಿಂಗ್ ಇಲ್ಲ ಏನು ಇಲ್ಲ ಯಾರನ್ನು ಬಿಡಲ್ಲ ಹೋಗ್ರ ಯಾಕೆ 20,000 ರೂಪಾಯಿ ಏಳಿಸ್ಕೊಳ್ಳಿ ತಗೊಳ್ಳ ತಗೊಳ್ಳ ನಿನ್ 20,000 ರೂಪಾಯಿ ಅಡ್ವಾನ್ಸ್ ತಗೊಂಡು ಹೋಗಿ 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 ಇದಕ್ಕಿದ್ದಕ್ಕೆ ವಾಪಸ್ ದುಡ್ಡು ಕೊಟ್ಬಿಟ್ಟು ಈ ಮನೇಲಿ ಶೂಟಿಂಗ್ ಮಾಡ್ಬೇಡ ಅಂದ್ರೆ ನಾವೆಲ್ಲೋಗಿ ಶೂಟಿಂಗ್ ಮಾಡೋದು ನೀನ್ ಹೇಳು ಅದು ನಿಮ್ ಕರ್ಮ ಎಲ್ಲಾರು ಹೋಗಿ ಶೂಟಿಂಗ್ ಮಾಡ್ಕೊಳ್ಳಿ ನಂಗಲ್ ಗೊತ್ತಿಲ್ಲ ನಿಮ್ ದುಡ್ಡು ವಾಪಸ್ ಕೊಟ್ಟಾಯ್ತಲ್ಲ ಇಲ್ಲಿಂದ ಹೋಗ ಮರಿ ಇದೇ ನಿನ್ ಕೊನೆ ಮಾತ ನೀನ್ ಇಂಥ ಛತ್ರಿ ಬುದ್ಧಿ ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲ ನೋಡ್ತೀನಿ ನಾನು 5 ನಿಮಿಷಕ್ಕೆ ಏನಾಗುತ್ತೆ ಅಂತ ನೀನ್ ಕೊಟ್ಟಿಲ್ಲ 20,000 ರೂಪಾಯಿ ಅದ್ ನಿನ್ ಸ್ವಂತದ ಸುಂದ್ರಿ ಕೊಟ್ಟಿದ್ದು ಯಾರು ಕೊಟ್ರು ಅದನ್ನೆಲ್ಲ ತಗೊಂಡು ನಿನ್ಗೆ ಯಾಕೆ ಅವ್ಳು ಕೊಟ್ಟರು ನೀನ್ ತಗೊಂಡ್ಬಿಟ್ಟೆ ಯಾರ ಮೇಲೆ ಆದ್ರೂ ಅಭಿಮಾನ ಇರಬೇಕು ಅತಿ ನಂಬಿಕೆ ಇರಬಾರ್ದು ಸುಂದ್ರಿ ನಿಂಗೆ 20,000 ರೂಪಾಯಿ ಕೊಟ್ಟಲ್ಲ ಯಾಕೆ ಹೇಳು ಇದನ್ನ ತಗೊಂಡೋಗಿ ನಿನ್ ಮುಖಕ್ಕೆ ಬಿಸಾಕ್ ಬಾ ಅಂತ ಸುಳ್ಳು ಅವಳು ನಿನಗೆ ಹಣ ಕೊಟ್ಟಿದ್ದು ನಿನ್ನ ಜೈಲ್ ಕಳಿಸ್ಬೇಕು ಅಂತ ಬೇಕಂದ್ರೆ ನೀ ಅವಳನ್ನ ಹೋಗಿ ಕೇಳು ನನಗೆ ತೋಡ್ ಬಿಡ್ತೀಯಾ ನಾನ್ ಯಾಕೆ ಜೈಲ್ಗೆ ಹೋಗ್ಲಿ ಸುಂದ್ರಿ ನಿಂಗೆ 20,000 ರೂಪಾಯಿ ಹಣ ಕೊಟ್ಟಲ್ಲ ಅದು ಅಸ್ಲೀನ ನಕ್ಲೀನ ಅಂತ ನೋಡಕ್ಕೆ ಪೊಲೀಸ್ನವ್ರು ಬರ್ತಿದ್ದಾರೆ ಹೌದು ಈ ದುಡ್ಡು ನೀವು ಕೊಟ್ಟ ಹೌದು ಸರ್ ಯಾವ ಕಾರಣಕ್ಕೋಸ್ಕರ ದುಡ್ಡು ಕೊಟ್ಟ ನನ್ನ ಹೆಸರು ಪಾಷಾ ಅಂತ ಸರ್ ಪ್ರೊಡ್ಯೂಸರ್ ಕಮ್ ಡೈರೆಕ್ಟರ್ ಸರ್ ಈ ಮನೇಲಿ 10 ದಿವಸ ಶೂಟಿಂಗ್ ಮಾಡ್ಕೋತಾ ಇದ್ದೀವಿ
ಅದಕ್ಕೆ 50,000 ರೂಪಾಯಿ ಮನೆಗೆ ಅಡ್ವಾನ್ಸ್ ಅಂತ ಕೊಟ್ಟಿದ್ದೀವಿ. ಸುಳ್ಳು ಸುಳ್ಳು ಸುಳ್ಳು, 50,000 ಕೊಟ್ಟಿಲ್ಲ, ಕೊಟ್ಟಿರೋದೇ 20,000. ಕರೆಕ್ಟ್. ಹೆಂಗೆ ಹೆಂಗೆ ಅಂತೂ ದಾರಿಗೆ ಬಂದ್ರ 20,000 ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದೀವಿ ಅಂತ ಒಪ್ಕೊಂಡ್ರೆ 50-20 ಏನೋ ಒಂದು ಮುಂದೆ ಕತೆ ಹೇಳ್ರಿ ಸರ್. 20,000 ರೂಪಾಯಿ ಅಸಲಿ ನೋಟ್ ಕೊಟ್ಟಿದ್ವಿ ಸರ್, ಇವ್ರು 20,000 ರೂಪಾಯಿ ನಕಲಿ ನೋಟ್ ಕೊಟ್ಬಿಟ್ಟು ಈಗ ಶೂಟಿಂಗ್ ಮನೆ ಕೊಡಲ್ಲ ಅಂತ ಸರ್. ನಾವ್ ಎಲ್ಲಿ ಹೋಗಿ ಸಾಯೋದು ಸರ್? ಬಂದ್ರೆ ಕಂಡಿಡಿ ಯಾಕೆ ಸ್ವಲ್ಪ ತಡೀರಿ, ನಕಲಿನ ಆಗ್ತಿಲ್ಲ ಅಂತ ನಾನ್ ನೋಡ್ತೀನಿ. ನನ್ ಮಾತು ನಂಬಿ ಸರ್, ನೀವು ನಮ್ ಕಸ್ ಆಗಿದ ಈ ರೀತಿ ಮೋಸ ಮಾಡ್ತಿರಲಿಲ್ಲ. ಶೂಟಿಂಗ್ ಮನೆ ಕೊಡ್ತೀನಿ ಆ ಇಸ್ಕೊಂಡು ಈ ರೀತಿ ನಮ್ ಕಸ್ ಮಾಡೋ ಸರಿನಾ? ಅಲ್ಲ ರೀ, ನೀವು ಶೂಟಿಂಗ್ ಮನೆ ಬಾಡಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಕೊಡಲ್ಲ ಅಂದ್ರೆ ಇವ್ರು ಎಲ್ಲೋಗ್ತಾರೆ? ಅದು ನಾವು ಮೊದ್ಲೇ ಹೇಳ್ಬೇಕಾಗಿತ್ತು. ಇವ್ರೇನಾದ್ರು ಮನ್ಸು ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕಿದ್ರೆ ನೀವು ಒಳಗೋಗ್ಬೇಕಾಗುತ್ತೆ ಗೊತ್ತಾ? ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ ಸರ್. ಸರ್, ಇವರೆಲ್ಲ ನನ್ನ ಪರಿಚಯಸ್ಥರು, ತುಂಬಾ ಒಳ್ಳೆಯವರು. ನಮ್ಮ ಮನೆಯಲ್ಲಿ ಎಷ್ಟು ದಿನ ಬೇಕಾದ್ರೂ ಶೂಟಿಂಗ್ ಮಾಡ್ಲಿ, ನಂದೇನು ಅಭ್ಯಂತರ ಇಲ್ಲ ಸರ್. ಈ ಮಾತು ಮೊದ್ಲೇ ಹೇಳಿದ್ರೆ ನಿಮ್ಮ ಅಳಿಯಂಗ್ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ವಿಜಯ್, ನೀನಾದ್ರೂ ಹೇಳಪ್ಪ. ವಿಜಯ್ ಹೇಳದಷ್ಟೇ ಹೇಳದಷ್ಟೇ ನಾನ್ ಬಿಡಕಿಲ್ಲ. ಬಿಟ್ಬಿಡಿ ಸಾರ್. ಕರಣ್, ಅವ್ರು ಏನು ಮಾಡಲ್ಲಪ್ಪ. ಹೌದ್ ಬಾ. ಹೌದಾ? ಏನು ಮಾಡಲ್ಲ ಸರ್. ನನ್ನ ಅರೆಸ್ಟ್ ಮಾಡಕ್ ಮುಂಚೆ ಒಂದೇ ಒಂದು ರಿಕ್ವೆಸ್ಟ್, ಒಂದೇ ಒಂದ್ ಬಾಯಿ ಚಿಪ್ಕೊಂಡ್ಬಿಡ್ತೀನಿ ಬಿಡಿ ಸಾರ್. ಅಯ್ಯೋ, ನಂದೇನು ತಪ್ಪಿಲ್ಲ ಸರ್, ನನ್ಗೇನು ಮಾಡ್ಬೇಡಿ. ನಾನು ನಿರಪರಾಧಿ ಗೊತ್ತಾ? ನೀನ್ ಅಪರಾಧಿ, ನಾನು ನಿರಪರಾಧಿ ಅಂತ ಕೋರ್ಟ್ ಹೇಳುತ್ತೆ. ಕೋರ್ಟ್ಗೆ ಹೋದ್ರೆ ನನ್ ಬಾಳೆ ಹಾಳಾಗೋಗ್ಬಿಡುತ್ತೆ. ನಂದೇನು ತಪ್ಪಿಲ್ಲ, ಬಿಟ್ಬಿಡಿ ಸರ್. ನನಗನ್ಸುತ್ತೆ ಇವ್ ನಿರಪರಾಧಿ ಅಂತ. ತಾವ್ ಇಂಟೆಲಿಜೆಂಟ್ ಸರ್, ಇಂಟೆಲಿಜೆಂಟ್. ಬರೀ ಬಾಯಿ ಮಾತಿನಲ್ಲೇ ಅಪರಾಧಿ ಯಾರು, ನಿರಪರಾಧಿ ಯಾರು ಅಂತ ಕಂಡಿಡಿದ್ ಬಿಡ್ತೀರ? ನೋಟ್ ನೆಕ್ಕಿನ ಅದು ಕೋಟ ನೋಟ್ ಅಂತ ಹೇಳಿದ್ರೆ ಅದೆಲ್ಲ ಇರ್ಲಿ ಬಿಡ. ಈಗ ಅಂದಾಗೆ ಈ ಕೋಟ ಅದನ್ನ ನಿಂಗೆ ಯಾರು ಕೊಟ್ರು ಮರಿ? ಅದು ಮತ್ತೆ ಮತ್ತೆ ನಮ್ ನಮ್ ಸುಂದರಿ ಕೊಟ್ಲು. ಸುಂದರಿನ ಯಾರದು? ಅವಳು ಅವಳು ನಮ್ಮ ಮಾವನ ಮಗಳ. ನನ್ನ ಹತ್ರ ಆಟ ಬೇಡ ನೋಡು ಮರಿ. ಈ ಕೋಟನ ಅವ್ಳು ಹಿಂಗೆ ಯಾಕೋ ಕೊಟ್ಲು? ನಿಮ್ ತಾಯಿ ಹಣೆಗಳು ನನಗ್ ಗೊತ್ತಿಲ್ಲ. ನಾನು ಪಾಪದವನು, ನನ್ನ ಸುಮ್ಮನೆ ಸಿಗಾಕ್ಸ್ಬಿಟ್ಟಿದಾರೆ. ನೀನ್ ನೋಡಿದ್ರೆ ಅಯ್ಯೋ ಪಾಪ ಅನಿಸ್ತಾ ಇದೆ, ಅದಕ್ಕೆ ನೀನ್ ಬಿಡ್ತಾ ಇದೀನಿ. ಇನ್ನೊಂದ್ಸರಿ ತಪ್ಪು ಮಾಡಿದ್ರೆ ಹಿಡಿದು ಒಳಗಾಕಿ ಲ್ಯಾಕಪ್ ಆಗಿ ಬೋಟ್ ಎತ್ತೀನಿ. ಗೊತ್ತಾಯ್ತಾನೆ? ಗೊತ್ತಾಯ್ತು. ಈ ಕೋಟನ ವಾಪಸ್ ಕೊಡ್ತೀನಿ, ತಗೊಂಡೋಗು. ಅಯ್ಯೋ ಇದು ಬೇಡಪ್ಪ, ಡೇಂಜರ್. ತಗೊಂಡೋಗಿ ಸುಂದರಿ ವಾಪಸ್ ಕೊಡು. ಗೊತ್ತಾಯ್ತಾನೆ? ತಗೊಂಡೋಗು.